ಇದು ಪವರ್ ಟಿವಿಯ ಮೆಗಾ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಇದು ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯದ ಭ್ರಷ್ಟಾಚಾರ ತನಿಖೆಗೆ ಈಗ ಒಳಪಟ್ಟಿದೆ. ತನಿಖೆಯನ್ನ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಡ್ತಿದ್ದಾರೆ. ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯದ ಭ್ರಷ್ಟಾಚಾರ ತನಿಖೆಗೆ ಆದೇಶ ನೀಡಲಾಗಿದೆ. ತುಲಾಭಾರ ಸೇವೆ ಇಲಾಖೆಯನ್ನು ಶಾಖೆಯಲ್ಲಿ ನಡೆದಿದ್ದಂತಹ 17 ಲಕ್ಷಕ್ಕೂ ಅಧಿಕ ಭ್ರಷ್ಟಾಚಾರದ ತನಿಖೆಗೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಆದೇಶ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ತನಿಖೆ ಆರಂಭವಾಗಿದೆ. ಮೈಸೂರು ಡಿಸಿ ಅಭಿರಾಮ್ ಜಿ ಶಂಕರ್ ನೇತೃತ್ವದಲ್ಲಿ ತನಿಖೆ ಆರಂಭವಾಗಿದೆ. ಉಪವಿಭಾಗಾಧಿಕಾರಿ ವೆಂಕಟರಾಜು ನೇತೃತ್ವದಲ್ಲಿ 4 ತಂಡವನ್ನ ಕೂಡ ಭೇಟಿಯನ್ನ ನೀಡಿರುವಂತದ್ದು. ಈಗ ಅಲ್ಲಿ ನಂಜುಂಡೇಶ್ವರ ದೇಗುಲದ ಕಡತಗಳ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ತುಲಾಭಾರ ಶಾಖೆ ಸಿಬ್ಬಂದಿ ಎನ್ಪಿ ಶ್ರೀಕಂಠ ಸ್ವಾಮಿ, ಗಂಗಾಧರ ಮತ್ತೆ ಅಭಿಷೇಕ್ ವಿರುದ್ಧ ಹಣ ದುರುಪಯೋಗ ಆರೋಪ ಇದೀಗ ಇದೆ. ಹಣ ದುರ್ಬಳಕೆ ಕುರಿತು ಪವರ್ ಟಿವಿ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಪವರ್ ಟಿವಿಯ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಇದು ನಂಜುಂಡೇಶ್ವರ ದೇವಾಲಯದ ಭ್ರಷ್ಟಾಚಾರ ತನಿಖೆಗೆ ಒಳಪಟ್ಟಿದೆ. ಮುಜರಾಯಿ ಖಾತೆ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಈಗ ತನಿಖೆ ಆರಂಭವಾಗಿದೆ. ಮೈಸೂರಿನ ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ನೇತೃತ್ವದಲ್ಲಿ ತನಿಖೆ ಆರಂಭ ಆಗಿದೆ. ಇನ್ನು ಉಪವಿಭಾಗಾಧಿಕಾರಿ ಶಿವಗೌಡ ನೇತೃತ್ವದಲ್ಲಿ 4 ಜನರ ತಂಡ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ಅಲ್ಲಿಯ ಕಡತಗಳನ್ನು ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಒಟ್ಟು 17 ಲಕ್ಷಕ್ಕೂ ಅಧಿಕ ಹಣ ದುರ್ಬಳಕೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ತುಲಾಭಾರ ಸೇವೆಗೆ ಅಂತ ಭಕ್ತರು ಏನು ಅಲ್ಲಿ ಹಣವನ್ನು ಕಟ್ತಾರೆ, ಆ ಹಣ ದುರುಪಯೋಗ ಆಗಿದೆ ಅಂತ ಈಗ ಕೋಟ ಶ್ರೀನಿವಾಸ ಪೂಜಾರಿ ಅವರು ಮುಜರಾಯ ಖಾತೆ ಸಚಿವರಾಗಿದ್ದಾರೆ. ಅವ್ರಿಗೂ ಅವರ ಗಮನಕ್ಕೆ ಬಂದಿದೆ, ಹಾಗಾಗಿ ಅವರು ಆದೇಶಿಸಿದ್ದಾರೆ ತನಿಖೆ ನಡೆಸಬೇಕಂತ. ಈಗ ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ನೇತೃತ್ವದಲ್ಲಿ ತನಿಖೆ ಆರಂಭ ಆಗಿದೆ.